ನಮಸ್ತೆ. ನಮ್ಮ ಸಿನಿಮಾ ನಮ್ಮ ಹೆಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣವರು ವಿಷ್ಣು ಸರ್ ಇನ್ನು ಅನೇಕರ ಜಮಾನದಲ್ಲಿ ಕನ್ನಡ ಸಿನಿಮಾ ಉತ್ತುಂಗದಲ್ಲಿತ್ತು. ಆದರೆ ಬರ್ತಾ ಬರ್ತಾ ಎಲ್ಲ ಇಂಡಸ್ಟ್ರಿನೂ ಬೆಳೆಯೋಕೆ ಸ್ಟಾರ್ಟ್ ಆದಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಸ್ಲೋ ಆಗಿಬಿಟ್ಟಿದೆ ಅನ್ನಿಸ್ತು. ಆದರೆ ಇತ್ತೀಚೆಗೆ ಎಲ್ಲ ಕಡೆಯೂ ನಮ್ಮ ಕನ್ನಡದೇ ಹವ ಅಂದರೆ ಖಂಡಿತ ತಪ್ಪಾಗಲ್ಲ. ಯಾಕಂದರೆ ನಮ್ಮ ಹೆಮ್ಮೆಯ ಸಿನಿಮಾಗಳಾದ ಕೋಟಿಗೊಬ್ಬ 2, KGF, ಪೈಲ್ವಾನ್, ಕುರುಕ್ಷೇತ್ರ, ಅವನೇ ಶ್ರೀಮನ್ನಾರಾಯಣ ಅಂತಹ ಮಹಾ ಮೂವಿಗಳು ನಮ್ಮ ಇಂಡಸ್ಟ್ರಿನೇ ತಿರುಗಿ ನೋಡುವಂತೆ ಮಾಡಿದೆ. ಎಸ್, ನಮ್ಮ ಬಾದಶಾ ಅಭಿನಯದ ಕೋಟಿಗೊಬ್ಬ 2 ಚಿತ್ರ ಬೇರೆ ಭಾಷೆಗೆ ಹೆಜ್ಜೆ ಇಟ್ಟ ಮೊದಲ ಸಿನಿಮಾ. ನಂತರ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ KGF ರೆಕಾರ್ಡ್ ಮೂಲಕ ಧೂಳೆಬ್ಬಿಸಿತು. ಕನ್ನಡ ಸಿನಿಮಾ ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸಿಕೊಟ್ಟ ಸಿನಿಮಾ. ಹಾಗೆಯೇ ಕಿಚ್ಚ ಸುದೀಪ್ ಅವರ ಪೈಲ್ವಾನ್ ಕೂಡ ಒಂದು ಡಿಫ್ರೆಂಟ್ ಜಾನರ್ನಲ್ಲಿ ಎಲ್ಲರ ಮನೆಗೆದ್ದು ಟಾಗ್ ಆಫ್ ದಿ ಟೌನ್ ಆದ ಸಿನಿಮಾ. ಹಾಗೆಯೇ ಇನ್ನು ಅನೇಕ ಸಿನಿಮಾಗಳು ಇಂದು ಧೈರ್ಯ ಮಾಡಿಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾಗಳಾಗ್ತಿವೆ. ಒಂದು ಖುಷಿಯ ವಿಚಾರ ಏನಂದರೆ ಎಲ್ಲ ಸ್ಟಾರ್ಗಳ ಫ್ಯಾನ್ಸ್ ಕೂಡ ನಮ್ಮ ಸಿನಿಮಾ ಅಂದಾಗ ಖಂಡಿತ ಕೈಬಿಡಲ್ಲ. ಮುಂದೆ ಏನು ಅಂತೀರಾ? ಎಸ್, ಮುಂದೆ ಹಬ್ಬನೇ. ಇನ್ನು ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳು ಬರ್ತಿವೆ. ನಮ್ಮ ಕಿಚ್ಚ ಸುದೀಪ್ ಅವರ ವಿಷಯಕ್ಕೆ ಬಂದರೆ ನೆಕ್ಸ್ಟ್ ಕೋಟಿಗೊಬ್ಬ 3 ಆ್ಯಂಡ್ ಒಂದು ಡಿಫ್ರೆಂಟ್ ಸ್ಟೋರಿನಲ್ಲಿ ಬರ್ತಿದೆ ಫ್ಯಾಂಥಮ್ ಕೂಡ. ಯಶ್ ಅವರ KGF Chapter 2, ಪುನೀತ್ ಅವರ ಯುವರತ್ನ, ನಮ್ಮ ಉಪೇಂದ್ರ ಅವರ ಕಬ್ಜಾ, ಇದು ಕೂಡ ದೊಡ್ಡ ಮಟ್ಟದ ಸಿನಿಮಾ. ಇನ್ನೊಂದು ಸೈಡ್ ಡಿ ಬಾಸ್, ರಾಬರ್ಟ್, ಧ್ರುವ ಸರ್ಜಾ ಅವರ ಪೊಗರು, ಎಸ್, ಇನ್ನೂ ಅನೇಕ ಸಿನಿಮಾಗಳು ಬರ್ತಿವೆ. ಏನೇ ಆಗಲಿ, ಇವೆಲ್ಲ ನಮ್ಮ ಕನ್ನಡ ಸಿನಿಮಾ ಅನ್ನೋಕೆ ಹೆಮ್ಮೆ ಆಗ್ತಿದೆ.